ಡಿಕೆ ಶಿವಕುಮಾರ್ ಇದ್ದಕ್ಕಿದ್ದಂತೆ ಕೋಟ್ಯಾಂತರ ಆಸ್ತಿ ಗಳಿಸಿದ್ದಾರೆ. ಡಿಕೆಶಿ ಉಪ್ಪು ತಿಂದಿದ್ದಾರೆ, ನೀರು ಕುಡಿತಾರೆ. ಯಾದಗಿರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಈ ಹೇಳಿಕೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಇದ್ದಕ್ಕಿದ್ದಂತೆ ಕೋಟ್ಯಾಂತರ ಆಸ್ತಿ ಗಳಿಸಿದ್ದಾರೆ. ಶಿವಕುಮಾರ್ ಉಪ್ಪು ತಿಂದಿದ್ದಾರೆ, ಹಾಗಾಗಿ ನೀರು ಕುಡಿತಾರೆ. ಯಾದಗಿರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಈ ಹೇಳಿಕೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಗ್ಗೆ ಇದು ಬೇಕಂತಲೇ ಮಾಡಿರ್ತಕ್ಕಂಥ ವಿದ್ವೇಷದ ರಾಜಕಾರಣ ಅಲ್ಲ. ಡಿಕೆ ಶಿವಕುಮಾರ್ ಅವರು ಭಾಳ ಅಷ್ಟೊಂದು ಪ್ರಾಮಾಣಿಕರಾಗಿದ್ದರೆ ಅದು ಯಾವುದಾದ್ರೂ ತನಿಖೆಯನ್ನು ನಡೆಸಲಿ ಬಿಡಿ, ಇ ಡಿ ತನಿಖೆ ನಡೆಸಲಿ, ಸಿ ಓ ಡಿ ತನಿಖೆ ನಡೆಸಲಿ, ಸಿ ಬಿ ಐ ತನಿಖೆ ನಡೆಸಲಿ, ನಿಮಗೆ ಯಾಕೆ ಭಯ? ನೀವು ಪ್ರಾಮಾಣಿಕರಾಗಿದ್ದರೆ ಖಂಡಿತ ಹೊರಗಡೆ ಬರ್ತೀರಾ. ಅಪ್ರಾಮಾಣಿಕರಾಗಿದ್ದರೆ ನೀವು ಭಾಳ ಕಷ್ಟ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನಾನು ಡಿಕೆ ಶಿವಕುಮಾರು ಚಹಾ ಮಾರ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಹೆಂಗೆ ಒಡೆಯಾರಾದರು? ಆ ಒಂದು ಟೆಕ್ನಾಲಜಿ ನಮ್ಮ ದೇಶದ ಜನರಿಗೆ ಎಲ್ಲರಿಗೂ ಹೇಳ್ಕೊಡ್ಲಿ ಬೇಕಾದ್ರೆ ಅವರು. ನಮ್ಮ ಬಡವರು, ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನ ಬಡವರಿದ್ದಾರೆ, ಲಕ್ಷಾಂತರ ಜನ ಬಡ ಕಾರ್ಮಿಕರಿದ್ದಾರೆ. ಡಿಕೆ ಶಿವಕುಮಾರ್ ಇದ್ದಕ್ಕಿದ್ದಂಗೆ 15-20 ವರ್ಷಗಳಲ್ಲಿ ಕೋಟ್ಯಾಧೀಶ ಆಗಿದ್ದು ಹೆಂಗೆ? ಜನಕ್ಕೂ ಹೇಳ್ಕೊಡಿ ಆ ಟೆಕ್ನಾಲಜಿನ. ಹಾಗಾಗಿ ನಾನು ಡಿಕೆ ಶಿವಕುಮಾರ್ ಅವ್ರ ಬಗ್ಗೆ ಉಪ್ಪು ತಿಂದೇ ಹೋಗಿದ್ರೆ ವರಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಿಜೆಪಿಯ ಸ್ಪಷ್ಟ ನಿಲುವೇನಪ್ಪ ಅಂತೇಳಿದರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಇದು ಬಿಜೆಪಿಯ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು.